ಹಾಯ್ ಸ್ನೇಹಿತರೆ ಎಲ್ಲರಿಗೂ ಶಿವರ ಶಿವ ರಾಕೇಶ್ಗೆ ಸುಸ್ವಾಗತ ಹೌದು ಇವತ್ತು ನಾನು ರಾಕಿಂಗ್ ಸ್ಟಾರ್ ಯಶ್ ಮನೆಗೆ ಯಾವ ರೀತಿ ಹೋಗೋದಂತ ರೂಟ್ ಮ್ಯಾಪ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಇಲ್ಲಿ ಕಾಣುತ್ತಲ್ಲ ಈ ರೂಟ್ ಮ್ಯಾಪ್ ಇದು ಬಂದ್ಬಿಟ್ಟು ಕಾವೇರಿ ಭವನದಿಂದ ಮೆಜೆಸ್ಟಿಕ್ ಹೋಗೋ ಜಾಗ ಇದು ಸೊ ಇಲ್ಲಿ ನಮಗೆ ರೈಟ್ ಸೈಡ್ನ ತಿರುಗ್ದ ಅಂತಂದ್ರೆ ಸೊ ಈ ರೈಟ್ ಸೈಡ್ಗೆ ಟರ್ನ್ ಆಗಬೇಕು ಈ ರೈಟ್ ಸೈಡ್ ಟರ್ನ್ ಆಗಿದ ತಕ್ಷಣ ನಾನು ನಿಮಗೆ ರೋಡ್ ಮ್ಯಾಪ್ನ ತೋರಿಸ್ತೀನಿ ಸೊ ಈಗ ನಾನು ರೈಟ್ ಸೈಡಲ್ಲಿ ಇದ್ದೀನಿ ಸೊ ಈ ರೈಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇದ್ದೀನಿ ಸೊ ಈಗ ಇದು ನಾವು ಸ್ಟೈಟಾಗಿ ಹೋಗಬೇಕು ಸೊ ಇದು ಬಂದು ಅರಮನೆ ಮೈದಾನಕ್ಕೆ ಹೋಗೋ ರೋಡಿದು ಸೊ ಇಲ್ಲಿ ಕಾಣುತ್ತಲ್ಲ ನಮಗೆ ಲೆಫ್ಟ್ ಸೈಡಲ್ಲಿ ಫ್ರೀಡಮ್ ಪಾರ್ಕ್ ಬರುತ್ತೆ ಸೊ ಇದು ರೋಡ್ ಕ್ಲೋಸ್ ಆಗಿರೋದ್ರಿಂದ ನೀವು ಅಂಡರ್ಗೌಂಡಲ್ಲಿ ಹೋಯ್ತು ಅಂದರೆ ನಮಗೆ ಮಹಾರಾಣಿ ಕಾಲೇಜ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಸೊ ಹೀಗೆ ಸ್ಟ್ರೈಟ್ ಹೋಗಬೇಕು ಯಾರಿನ್ನೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಎಷ್ಟು ಅಭಿಮಾನಿಯಾಗಿದ್ದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸೊ ಅವರ ಮನೆಯ ರೂಟ್ ನ ಯಾವ ರೀತಿ ಹೋಗೋದಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲಿ ಕಾಣೋದು ಈ ಜಾಗ ಬಂದು ಮಹಾರಾಣಿ ಕಾಲೇಜು ಸೊ ಇದು ಬಂದು ಪ್ಯಾಲೇಸ್ ಗ್ರೌಂಡ್ಗೆ ಅಂದ್ರೆ ಬೆಂಗಳೂರು ಅರಮನೆ ಮೈದಾನಕ್ಕೆ ಹೋಗೋ ರಸ್ತೆ ಸೊ ಈಗ ನೋಡ್ತಾ ಇದೀವರಲ್ಲ ಸೊ ಈಗ ಸ್ವಲ್ಪ ಮುಂದೆ ಬಂದ ಅಂದರೆ ನಮಗೆ ಒಂದು ಸಿಗ್ನಲ್ ಸಿಗುತ್ತೆ ಈ ಸಿಗ್ನಲ್ ಅಲ್ಲಿ ರೈಟ್ ತಗೊಂಡ ಅಂದರೆ ನಮಗೆ ವಿಧಾನಸೌಧಕ್ಕೆ ಹೋಗುತ್ತೆ ಸೊ ಇಲ್ಲಿ ಕಾಣಿಸುತ್ತಲ್ಲ ಸೊ ಇದು ಸಿಗ್ನಲ್ ಸೊ ಈ ಸಿಗ್ನಲ್ ಅಲ್ಲಿ ರೈಟ್ ಸೈಡ್ಗೆ ಟರ್ನ್ ಆಯ್ತು ಅಂತಂದ್ರೆ ಇಲ್ಲಿ ವಿಧಾನಸೌಧಕ್ಕೆ ಹೋಗೋ ದಾರಿ ಇದು ಸೊ ನೋಡಿ ಸಿಗ್ನಲ್ ಬಿಟ್ಟಿದೆಯಲ್ಲ ಈ ರೈಟ್ ಸೈಡ್ ಅಲ್ಲಿ ಟರ್ನ್ ಆಯ್ತು ಅಂದ್ರೆ ವಿಧಾನಸೌಧಕ್ಕೆ ಹೋಗುತ್ತೆ ನಾವು ಹಾಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು ಆ ಇದು ಗಲ್ಫ್ ಸ್ಟೇಡಿಯಮ್ ಸಿಗುತ್ತಲ್ಲ ಸೊ ಗಲ್ಫ್ ಸ್ಟೇಡಿಯಂ ಹೋಗೋ ರೋಡು ಸೊ ಹಾಗೆ ಹೆಬ್ಬಾಳ ಹೋಗೋ ರೋಡು ಹೆಬ್ಬಾಳ ರಸ್ತೆಗೆ ಹೋಗೋ ದಾರಿ ಇದು ಸೊ ಹಾಗೆ ಬೆಂಗಳೂರು ಅರಮನೆ ಮೈದಾನ ಹೆಬ್ಬಾಳ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸೊ ಆ ಇದನ್ನು ಫುಲ್ಲು ಈ ರೋಡ್ ಮುಖಾಂತರನೇ ಹೋಗಬೇಕಾಗುತ್ತೆ ಹಾಗೆ ನಾವು ಯಶ್ ಮನೆಯೂ ಇದೇ ರೋಡ್ನಲ್ಲೇ ಇದೆ ಸೊ ಇಲ್ಲಿ ಒಂದು ಸಿಗ್ನಲ್ ಬರುತ್ತೆ ನಮಗೆ ಲೆಫ್ಟ್ ಸೈಡಿಂದ ಬರೋದು ರೈಸ್ ಕೋಚಿಂದ ಬರೋ ವೆಹಿಕಲ್ಗಳು ರೈಟ್ ಸೈಡಿಂದ ಬರೋದು ವಿಧಾನಸೌಧದಿಂದ ಬರೋ ವೆಹಿಕಲ್ಗಳು ಸೊ ನಾವೀಗ ಸ್ಟ್ರೈಟ್ ಆಗಿ ಹೋಗ್ತಾ ಇದ್ದೀವಿ ಸೊ ನಾವೀಗ ಮೆಜೆಸ್ಟಿಕ್ ಹೋಗೋ ಇದರಿಂದ ಬಂದಿರೋದಿಂದ ಸೊ ಈಗ ಸ್ಟ್ರೈಟ್ ಸ್ಟೈಟ್ ಆಗೋಯ್ತು ಅಂದರೆ ನಮಗೆ ಗಲ್ಫ್ ಸ್ಟೇಡಿಯಂಗೆ ಹೋಗುತ್ತೆ ಬೆಂಗಳೂರು ಅರಮನೆ ಮೈದಾನಕ್ಕೆ ಹೋಗುತ್ತೆ ಹೆಬ್ಬಾಳಾಗೋಗುತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ರಸ್ತೆ ಸೊ ಇಲ್ಲಿ ನಮಗೆ ಒಂದು ಸಿಗ್ನಲ್ ಬಂದಿದೆ ಸೊ ಈಗ ನಾನು ಈಗ ಸಿಗ್ನಲ್ನ ದಾಟ್ತಾ ಇದ್ದೀನಿ ಸೊ ಈಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣುತ್ತಲ್ಲ ಇದು ರೇಸ್ ಕೋಸಿಂದ ಬರೋ ರಸ್ತೆ ರೈಟ್ ಸೈಡಿಂದ ಬರ್ತಾ ಇದ್ದಾವಲ್ಲ ಈ ಬಸ್ಗಳು ಇವೆಲ್ಲ ವಿಧಾನಸೌಧದಿಂದ ಬರ್ತಾ ಇರೋ ರಸ್ತೆ ಇದು ಸೆಂಟ್ರಿಗೆ ಹೋಗೋ ರಸ್ತೆ ಇದು ಸೊ ಇಲ್ಲಿ ಅತಿ ಹೆಚ್ಚು ಪೊಲೀಸ್ಗಳು ಇರ್ತಾರೆ ಸೊ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೋಡಬೇಕು ಇಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಲೆಫ್ಟ್ ಸೈಡ್ಗೆ ಹಾಕ್ಕೊಂಡು ನಿಮಗೆ ಫೈನ್ಗಳಾಗ್ತಾರೆ ಸೊ ನೋಡಿಕೊಂಡು ಹೋಗಿ ಸೊ ನಮಗಿಲ್ಲಿ ಇದೊಂದು ಮೇಲ್ಗಡೆ ಹೋಗೋ ಪಾದಚಾರಿಗಳಿಗೆ ರಸ್ತೆ ಇದೆ ಸೊ ನಮಗಿಲ್ಲಿ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ ರೈಟ್ ಸೈಡ್ಗೆ ಹೋಗ್ಬಾರ್ದು ಲೆಫ್ಟ್ ಸೈಡ್ ಟರ್ನ್ ಆಗಬೇಕು ಈ ಲೆಫ್ಟ್ ಸೈಡಿಂದ ನಮಗೆ ಗಲ್ಫ್ ಸ್ಟೇಡಿಯಂ ಸಿಗುತ್ತೆ ಸೊ ರೈಟ್ ಸೈಡ್ಗೆ ಹೋಯ್ತು ಅಂದರೆ ನಮಗೆ ದುಂಡೂರು ನಿಲ್ದಾಣ ರೈಲ್ವೆಗೆ ಹೋಗುತ್ತೆ ಸೊ ಹೀಗೆ ನೇರವಾಗಿ ಸಾಗಬೇಕು ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ಗಲ್ಫ್ ಸ್ಟೇಡಿಯಮ್ದು ಕಾಣಿಸುತ್ತೆ ಸೊ ಇಲ್ಲಿ ಗಲ್ಫ್ ಆಡ್ತಾರಲ್ಲ ಸೊ ಅದೆಲ್ಲ ಕಾಣುತ್ತೆ ಇದು ಬಂದ್ಬಿಟ್ಟು ಸ್ಟೈಟು ಹೆಬ್ಬಾಳ ಗೋಗೋ ರೋಡು ಹಾಗೆ ನಮಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ರಸ್ತೆ ಇದು ಸೊ ಹಾಗೆ ಮೇಕ್ರಿ ಸರ್ಕಲ್ ಸೊ ಮೇಕ್ರಿ ಸರ್ಕಲ್ಗೂ ಹೋಗುತ್ತೆ ಈ ರೋಡು ಸೊ ಈಗೇ ಸಾಕ್ತಾಯಿತ್ತು ಅಂದರೆ ನಮಗೆ ರೈಟ್ ಸೈಡಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮನೆ ಬರುತ್ತೆ ಸೊ ಈಗ ನಾನು ಇಲ್ಲೇ ಸಾಕ್ತಾಯಿದ್ದೀನಿ ಸೊ ಮುಂದೆ ಹೋಯ್ತು ಅಂದರೆ ಒಂದು ಸರ್ಕಲ್ ಸಿಗುತ್ತೆ ಐ ಟಿ ಸಿ ಇದು ಸಿಗುತ್ತೆ ಸರ್ಕಲ್ಲು ಸೊ ಈಗ ನಮಗಿಲ್ಲಿ ನೋಡಿ ಇಲ್ಲೇ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಗಾಡಿನ ಇಲ್ಲಿ ನಿಲ್ಲಿಸೋಂಗಿಲ್ಲ ಈ ರೋಡ್ನಲ್ಲಿ ಸೊ ಸಾಕ್ತಾ ಇರಬೇಕು ಪೊಲೀಸ್ಗಳು ಜಾಸ್ತಿ ಬರ್ತಾರೆ ಸೊ ನೋಡೋಣ ಸಹಿತರೆ ಸೊ ಇಲ್ಲಿ ಗಾಡಿ ಬೇಕಾಗ್ತಾಯಿದ್ದೀನಿ ಇದ್ದೀನಿ ನಮಗಿಲ್ಲಿ ರೈಟ್ ಸೈಡಲ್ಲೇ ಕಾಣಿಸುತ್ತೆ ಮನೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಪಾರ್ಟ್ಮೆಂಟ್ ತೊಗೊಂಡಿರೋ ಇದರಲ್ಲಿ ಎರಡು ಫ್ಲಾಟ್ನ ಖರೀದಿ ಮಾಡಿದ್ದಾರೆ ಸೊ ಈ ಅಪಾರ್ಟ್ಮೆಂಟ್ ಹೆಸರು ಪ್ರೆಸ್ಟೇಜ್ ಆ್ಯಂಡ್ ಶಾಟ್ ಅಂದ್ಬಿಟ್ಟು ಈ ಅಪಾರ್ಟ್ಮೆಂಟು ಸೊ ನೋಡಿ ಈ ಅಪಾರ್ಟ್ಮೆಂಟ್ ಹಿಂದ್ಗಡೆಯೂ ಜಾಗ ಇದೆ ಸೊ ನಮಗಿಲ್ಲಿ ಆ ಎಲ್ಲೋ ಕಾಣುತ್ತಲ್ಲ ಬೋರ್ಡು ಆ ಎಲ್ಲೋ ಮುಖಾಂತರ ನಾವು ಅಲ್ಲಿಗೆ ಹೋಗ್ಬೋದು ಈ ಎಲ್ಲೋ ಬೋರ್ಡ್ ಕಾಣುತ್ತಲ್ವ ಆ ಮುಖಾಂತರ ಒಳಗಡೆಗೂ ಸಾಗ್ಬೋದು ಸೊ ನಮಗೆ ಇಲ್ಲಿನೂ ಗೇಟ್ ಇದೆ ಆ ಒಳಗಡೆಯಿಂದನೂ ಗೇಟ್ ಇದೆ ಸೊ ಈಗ ನಾನು ಹಾಕ್ಬಿಟ್ಟು ಸೈಡ್ಗೆ ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀನಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ಆ ಎಲ್ಲೋ ಜಾಗದಿಂದ ಒಳಗಡೆ ಹೋಗ್ಬೋದು ಅಲ್ಲೂ ಸಾಗ್ಬೋದು ಸೊ ಇದು ಗಲ್ಫ್ ಸ್ಟೇಡಿಯಮು ಆಪೋಸಿಟಲ್ಲಿ ಗಲ್ಫ್ ಸ್ಟೇಡಿಯಂ ಇದೆ ಮೇನ್ ರೋಡಲ್ಲೇ ಈ ಅಪಾರ್ಟ್ಮೆಂಟ್ ಇದೆ ಇದರಲ್ಲಿ ಜಾಸ್ತಿ ವಿ ಐ ಪಿಗಳಿರೋದ್ರಿಂದ ಸೊ ಇಲ್ಲಿ ಕಾಸ್ಟ್ಲಿ ಜಾಸ್ತಿ ಸೊ ಇವರು ತಗೊಂಡಿರೋದು ಹತ್ತು ಕೋಟಿಗೆ ಒಂದು ಫ್ಲಾಟ್ನ ತಗೊಂಡು ಎರಡು ಫ್ಲಾಟ್ನ ಖರೀದಿ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಸೊ ನೋಡಿ ಇದೆ ಅಪಾರ್ಟ್ಮೆಂಟು ಪ್ರೆಸ್ಟೀಜ್ ಹ್ಯಾಪ್ ಶಾಟ್ ಅಂದ್ಬಿಟ್ಟು ಅಪಾರ್ಟ್ಮೆಂಟು ಸೊ ಇದ್ರ ಮುಖಾಂತರ ಹೋಗ್ಬೋದು ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಇದೇ ರೂಟ್ ಮ್ಯಾಪು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸೊ ಯಾಕಂದರೆ ಅಪಾರ್ಟ್ಮೆಂಟ್ ಇರೋದ್ರಿಂದ ಯಾರನ್ನೂ ಅಲೋ ಮಾಡಲ್ಲ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಇರೋ ಮನೆಗೆ ಭೇಟಿಯಾಗೋಣ ಟೇಕ್ ಕೇರ್